ತೊಕ್ಕೋಟು ಫ್ಲೈಓವರ್ ಬಳಿ ಮರದ ದಿಮ್ಮಿಗಳನ್ನು ಹೇರಿಕೊಂಡು ಕೇರಳ ಕಡೆಗೆ ತೆರಳುತ್ತಿದ್ದ ಲಾರಿಯೊಂದು ಟ್ರಾಫಿಕ್ ಪೊಲೀಸರ ಸಂಚಯನ್ನನುಸರಿಸಿ ರಸ್ತೆ ಹಂಚಿಗೆ ಬಂದಾಗ ಡ್ರೈನೇಜ್ ಕಣಿವೆಯ ಮೇಲೆ ಚಲಿಸಿ ಕಾಂಕ್ರೀಟ್ ಮುರಿದು ಉರುಳಿ ಬಿದ್ದ ಕಾರಣ ಇಬ್ಬರು ಗಾಯಗೊಂಡ ಘಟನೆ ಮಂಗಳವಾರ ನಡೆದಿದೆ. ಫ್ಲೈಓವರ್ ಕಾಮಗಾರಿಯಿಂದಾಗಿ ಇಲ್ಲಿ ಹಲವಾರು ಅಪಘಾತಗಳು ನಡೆಯುತ್ತಿದ್ದು ಇಂತಹ ಅಗಲ ಕಿರಿದಾದ ರಸ್ತೆಯಲ್ಲಿ ಪೊಲೀಸರು ವಾಹನಗಳನ್ನು ತಡೆ ಹಿಡಿಯಬಾರದೆಂದು ನಾಗರಿಕರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು. ಏನ್ ಮಾಡ್ತೀರಿ ನೀವು? ಸ್ಟಾರ್ಟ್ ಆದ ನಂತರ ಇಲ್ಲಿವರೆಗೆ ನಾಲ್ಕು ಆಕ್ಸಿಡೆಂಟ್ ಆಗಿದೆ, ನಾಲ್ಕು ಜಿ ಆಕ್ಸಿಡೆಂಟ್ ತುಂಬಾಗಿದೆ, ನಾಲ್ಕು ಜೀವ ಹೋಗಿದೆ. ಈ ನಾಲ್ಕು ಜೀವಕ್ಕೆ ಇಷ್ಟೊರೆ ಕೇಸ್ ಆಗಿದೆ, ಏನಾಗಿದೆ ಪರಿ ನಮಗೆ ಗೊತ್ತಿಲ್ಲ. ಇದು ನಾಲ್ಕು, ಇದು ಇಲ್ಲಿಗೆ ಫೈನಲ್ ಆಗಬೇಕು. ಒಂದನೇದು ಈ ಐವ ರಸ್ತೆಯಲ್ಲಿ, ಇಷ್ಟು ಕಿರಿದಾದಂಥ ರಸ್ತೆಯಲ್ಲಿ
ಪೊಲೀಸರಿಗೆ ಗೊತ್ತುಂಟು ಇಲ್ಲಿ ಚರಂಡಿ ಇದೆ ಅಂತೇಳಿ, ಇಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗೆ ಗೊತ್ತುಂಟು. ಇವರು ಹೊರಗಿನ ಬಂದ ಗಾಡಿಯನ್ನು ಇಲ್ಲಿ ನಿಲ್ಲಿಸಿದ ನಂತರ ಚರಂಡಿ ಒಳಗೆ ಬಿದ್ದು ಒಂದು ಜೀವ ಹೋಗಿದೆ. ನಮಗೆ ಆ ನಿಲ್ಲಿಸಿದ ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಎರಡನೇದು ಹೈವೇ ಇಂಜಿನಿಯರ್ ಮೇಲೆ ನೀವು ಎರಡು ಜನ ಬಿದ್ದು ಹೋಗ್ರು. ನಾನು ಅವ್ರಿಗೆ ಅಬ್ಬಾಸ್ ಅಂತ ಇಂಜಿನಿಯರ್ ಹೇಳಿದೆ, ನೀವು ಮಾಡಿದ್ರೆ ನಿಮ್ಗೆ ಎಕ್ಸ್ಯೂಸ್ ಮಾಡ್ತೇನೆ, ಕೂಡಲೇ ರಾತ್ರಿ ಪೇಂಟ್ ಮಾಡಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ನಾನು ಇದರ ಬಗ್ಗೆ ರಿಪೋರ್ಟ್ ನಮ್ಮ ಅಧಿಕಾರಿ ಕೊಡ್ತೇನೆ. ಆಗ್ತಾ ಇದೆ ಈ ಜನರಿಗೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಆಪಣ್ಣವರು ಬೇಕು ಒಂದು ಬ್ರಿಡ್ಜ್ ದಾಟ್ಲಿಕ್ಕೆ. ಇಲ್ಲಿ ಈ ಜಾಗದಲ್ಲಿ ಕೇಸ್ ಹಾಕುದು ಬೇಡ. ನೀವು ಕಟ್ಟೆ ಆಚೆ ಇರಿ. ಈಗ ಇದೇ ವೆಹಿಕಲ್ ಕೆಲ್ಸಿಲ್ಲ ಜನ ಎಷ್ಟೇ ಜನ ಬರ್ಬೋದು. ಯಾವ್ದು ಟ್ರಾಫಿಕ್ ಸರ್ವಿಸ್ ಮಾಡಿದ್ದೆ ಸೋಷಿಯಲ್ ವರ್ಕಿಗೆ. ನೀವು ಇವಾಗ ಕಂಪ್ಲೇಂಟ್ ಆದಾಗ ತೊಂದರೆ ಆದಾಗ ಕೆಲ್ಸ ನೀವು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದೀರಿ, ಆದ್ರೆ ನಾವು ನಮ್ಮ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೇವೆ. ನಮ್ಗೆ ಅದಲ್ಲ, ಇವಾಗ ನಮ್ಗೆ ಬೇಕಾದದ್ದು ಈ ಏರಿಯಾದಲ್ಲಿ ಕೇಸ್ ಹಾಕ್ತದೆ. ನೀವು ವಾರ್ ಬ್ರಿಡ್ಜ್ ಆಚೆ ಹಾಕಿ, ವಾರ್ ಬ್ರಿಡ್ಜ್ ಆ ಸೈಡ್ ಹಾಕಿ, ನಮ್ಮ ಕಟ್ಟೆ ಆಚೆ ಹಾಕಿ. ಇಲ್ಲಿ ಜಾಗ ಇಲ್ಲ, ನಡ್ಲಿಕ್ಕೆ ಜಾಗ ಇಲ್ಲ. ನೀವು ಇಷ್ಟಿಷ್ಟು ದೊಡ್ಡ ಲಾರಿಯನ್ನು ಶುರು ಬೇಡ, ನಾವು ಮನವಿ ಕೊಡ್ತೇವೆ. ನೀವು ಇಲ್ಲಿ ನಮ್ಗೆ ಪೊಲೀಸ್ ಬೇಕು. ಟ್ರಾಫಿಕ್ ಇಲ್ಲದೆ ನಿಮ್ಗೆ ಒಂದು ಕೇಸ್ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಕ್ಕೆ ಬರುದಿಲ್ಲ.